ಬೆಂಗಳೂರಿನಲ್ಲಿ ಟೋಯಿಂಗ್ ಗೆ 15 ದಿನದ ಬ್ರೇಕ್ ಬಿದ್ದಿದೆ. ಹೊಸ ಮಾರ್ಗಸೂಚಿ ಬರೋವರೆಗೂ ಕೂಡ ಟೋಯಿಂಗ್ ಇಲ್ಲ ಅನ್ನೋದಾಗಿ ಹೇಳಿದ್ದಾರೆ. ಆದರೆ ಎಂದಿನಂತೆ ಪೊಲೀಸರು ಅಕ್ಕಾಡದಲ್ಲಿ ಇರ್ತಾರೆ. ನೋ ಪಾರ್ಕಿಂಗ್ ನಲ್ಲಿ ವಾಹನ ನಿಲ್ಲಿಸಿದ್ರೆ ಕೇಸ್ ದಾಖಲಾಗುತ್ತೆ. ಟೋಯಿಂಗ್ ಇಲ್ಲ, 15 ದಿನ ಬ್ರೇಕ್ ಬಿದ್ದಿದೆ ಅಂತ ಅಲ್ಲಲ್ಲಿ ಪಾರ್ಕಿಂಗ್ ಮಾಡೋ ಹಾಗೆ ಇಲ್ಲ. ನೋ ಪಾರ್ಕಿಂಗ್ ನಲ್ಲಿ ವಾಹನ ನಿಲ್ಲಿಸಿದ್ರೆ ಎಂದಿನಂತೆ ಕೇಸ್ ಬೀಳೋದು ಪಕ್ಕ. ಹೊಸ ಮಾರ್ಗಸೂಚಿ ಬರೋವರೆಗೂ ಆ ಟೋಯಿಂಗ್ ಯಾವ ರೀತಿಯಾಗಿ ನಡೀಬೇಕು, ಹೇಗಿರುತ್ತೆ ಅನ್ನೋದನ್ನ ಹೊಸ ಮಾರ್ಗಸೂಚಿ ಮೂಲಕ ತಿಳಿಸೋವರೆಗೂ ಕೂಡ ಆ ಟೋಯಿಂಗ್ ಅನ್ನೋದು ಇರೋದಿಲ್ಲ. ಆದ್ರೆ ನೋ ಪಾರ್ಕಿಂಗ್ ನಲ್ಲಿ ನೀವು ಪಾರ್ಕ್ ಮಾಡಿ ಹೋದ್ರೆ ವಾಹನಕ್ಕೆ ಕೇಸ್ ಹಾಕೋದನ್ನ ಹಾಕೇ ಹಾಕ್ತಾರೆ. ಇದೀಗ ಸಾರ್ವಜನಿಕರಿಗೆ ಕಿರಿಕಿರಿ ಆಗ್ತಾ ಇದೆ. ಕೆಲವೊಂದಷ್ಟು ದೃಶ್ಯಗಳು ಸೆರೆ ಸಿಕ್ಕಿದ್ವು. ಯಾವ ರೀತಿಯಾಗಿ ಟೋಯಿಂಗ್ ನಡೆಯುತ್ತೆ, ಆ ವ್ಯಕ್ತಿ ಅಲ್ಲೇ ಇದ್ರೂ ಕೂಡ ಆತನ ಎದುರೇ ಆತನ ವೆಹಿಕಲ್ ಅನ್ನ ತೆಗೆದುಕೊಂಡು ಹೋಗೋದು, ಸೊ ಈ ರೀತಿಯಾದಂತಹ ಕಿರುಕುಳ ಕೊಡ್ತಾ ಇದ್ರು ಅನ್ನೋದಾಗಿ ಬಹಳಷ್ಟು ಕಂಪ್ಲೇಂಟ್ಸ್ ಹೋಗಿರೋದಕ್ಕೆ ಸದ್ಯಕ್ಕೆ 15 ದಿನ ಬ್ರೇಕ್ ಅನ್ನ ಕೊಟ್ಟಿರೋದು ಟೋಯಿಂಗ್ಗೆ. ಅದರರ್ಥ ಎಲ್ಲಿ ಬೇಕಿದ್ರು ಪಾರ್ಕ್ ಮಾಡಬಹುದು, ಟೋಯಿಂಗ್ ಮಾಡೋದಿಲ್ಲ ಅನ್ನೋದಾಗಿ ಅಲ್ಲ. ಪಾರ್ಕಿಂಗ್ ದಂಡ ಇನ್ ಮುಂದೆ ಡಬಲ್ ಬಿದ್ರೂ ಬಿತ್ತು, ಹೇಳೋ ಹಾಗಿಲ್ಲ. ಪಾರ್ಕಿಂಗ್ ದಂಡ ಕಟ್ಟಲೇಬೇಕಾಗುತ್ತೆ ನೋ ಪಾರ್ಕಿಂಗ್ ನಲ್ಲೇನಾದ್ರೂ ಪಾರ್ಕ್ ಮಾಡಿದ್ರೆ. ಆದರೆ ಟೋಯಿಂಗ್ ಮಾಡೋದಿಲ್ಲ. ಇನ್ನೊಂದು 15 ದಿನ ಬ್ರೇಕ್ ಇರುತ್ತೆ. ನೋಡೋಣ ಹೊಸ ಮಾರ್ಗಸೂಚಿ ಯಾವ ರೀತಿಯಾಗಿ ಬರುತ್ತೆ, ಆ ಮಾರ್ಗಸೂಚಿಯಲ್ಲಿ ಏನೇನಿದೆ ಅಂತ. ಅದು ಸಾರ್ವಜನಿಕರಿಗೆ ಯಾವುದೇ ರೀತಿಯಾದಂಥ ಕಿರಿಕಿರಿ ಆಗಬಾರ್ದು, ಹಾಗೆ ನಿಮ್ಮಿಂದ ಬೇರೆಯವ್ರಿಗೂ ತೊಂದರೆ ಆಗಬಾರ್ದು. ಇವಾಗ ನೋ ಪಾರ್ಕಿಂಗ್ನಲ್ಲಿ ಪಾರ್ಕ್ ಮಾಡ್ತೀರಾ ಅಂತ ಹೇಳಿದ್ರೆ ಅದು ಬೇರೆಯವ್ರಿಗೆ ಸಮಸ್ಯೆ ಆಗುತ್ತೆ. ಆಗ ಆಗಬಾರ್ದು ಅಂತಾನೆ ಫೈನ್ ಅನ್ನೋದಾಗಿ ಇರೋದು. ಕೇಸ್ ಹಾಕ್ತಾರೆ, ಫೈನ್ ಕಟ್ಟಬೇಕಾಗುತ್ತೆ. ಈ ಟೋಯಿಂಗ್ ಎಲ್ಲ ಆರಂಭ ಆಗಿರೋದು ಅಲ್ಲಿಂದಾನೆ. ಈಗ ಟೋಂಗೆ ಬ್ರೇಕ್ ಹಾಕಿದ್ದಾರೆ ಅಂತ ಹೇಳಿದ್ರೆ ಸಾರ್ವಜನಿಕರಾಗಿ ನಮ್ಮ ಜವಾಬ್ದಾರಿ ಏನು ಅದನ್ನ ತಿಳ್ಕೊಂಡಿರ್ಬೇಕು. ನೋ ಪಾರ್ಕಿಂಗ್ ನಲ್ಲಿ ಪಾರ್ಕ್ ಮಾಡೋದಕ್ಕೆ ಹೋಗಬಾರ್ದು. ಮುಂಚೆಲ್ಲ 50 ಮೀಟರ್ಸ್ಗೆ ಇರುವಂತಹ ಪಾರ್ಕಿಂಗ್ ಬೋರ್ಡ್ ಇನ್ಮೇಲೆ 25 ಮೀಟರ್ಸ್ಗೆ ಹಾಕ್ತೀವಿ ಅನ್ನೋದಾಗಿ ಹೇಳಿದ್ರು. ಸೊ ಇಷ್ಟೊಂದು ಅಲರ್ಟ್ ಆಗಿ ಇರಬೇಕಾದ್ರೆ ನೀವುಗಳು ಕೂಡ ನೋ ಪಾರ್ಕಿಂಗ್ ನಲ್ಲಿ ವಾಹನವನ್ನ ಪಾರ್ಕ್ ಮಾಡೋದನ್ನು ನಿಲ್ಲಿಸಬೇಕು. ಸಮಸ್ಯೆಗಳು ಇದ್ದೇ ಇದೆ ಬೆಂಗಳೂರಿನಲ್ಲಿ, ಪಾರ್ಕಿಂಗ್ ಸಮಸ್ಯೆಗಳು ಇದಾವೆ, ಅದೆಲ್ಲರೂ ಗೊತ್ತಿರುವಂತಹ ವಿಚಾರ. ಆದರೆ ನೋ ಪಾರ್ಕಿಂಗ್ ನಲ್ಲಿ ಪಾರ್ಕ್ ಮಾಡೋದನ್ನ ಅವಾಯ್ಡ್ ಮಾಡಲೇಬೇಕು, ಅದು ತಪ್ಪು. ಹಾಗೊಂದು ವೇಳೆ ಮಾಡಿದ್ರೆ ಫೈನ್ ಕಟ್ಟಲೇಬೇಕಾಗುತ್ತೆ. ನಿಮಗೆ ಗೊತ್ತಿರೋ ಪ್ರಕಾರ ಟೋಯಿಂಗ್ಗೆ ಬ್ರೇಕ್ ಬಿದ್ದಿರೋದು ಸಾರ್ವಜನಿಕರಿಗೆ ಕಿರುಕುಳ ಆಗ್ತಾ ಇತ್ತು, ಟಾರ್ಚರ್ ಕೊಡ್ತಾ ಇದ್ರು ಅನ್ನುವಂಥ ಕಾರಣಕ್ಕೆ ಮಾತ್ರ. ಇದನ್ನ ಗೃಹ ಸಚಿವರು ಕೂಡ ಒಪ್ಕೊಂಡಿದ್ದಾರೆ. ಸೊ ಜನರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗದ ರೀತಿಯಾಗಿ ಮುಂದೆ ಮಾರ್ಗಸೂಚಿ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ಒಂದು ರೌಂಡ್ನ ಸಭೆ ಅನ್ನೋದಾಗಿದೆ, ಚರ್ಚೆಗಳಾಗಿದೆ. ಅರಗ ಜ್ಞಾನೇಂದ್ರ ಅವರು ಸೇರಿ, ಗೃಹ ಸಚಿವರು ಸೇರಿ ಅಧಿಕಾರಿಗಳ ಜೊತೆಗೆ ಚರ್ಚೆ ಆಗಿದೆ. ಸೊ ಮುಂದಿನ ದಿನದಲ್ಲಿ ಏನ್ ಮಾರ್ಗಸೂಚಿ ಬರುತ್ತೆ ಅನ್ನೋದಾಗಿ ನೋಡೋಣ. ಸದ್ಯಕ್ಕೆ 15 ದಿನದಲ್ಲಿ ಟೋಯಿಂಗ್ ಹೊಸ ಮಾರ್ಗಸೂಚಿ ರಿಲೀಸ್ ಆಗುತ್ತೆ. 15 ದಿನ ಇದು ಬ್ರೇಕ್ ಕೊಟ್ಟಿದಾರಲ್ಲ, ಈ ಬ್ರೇಕ್ನ ಅವಧಿಯಲ್ಲಿ ಹೊಸ ಮಾರ್ಗಸೂಚಿ ಬರುತ್ತೆ. ಸೊ ಅದೇನ್ ಹೇಳುತ್ತೆ, ಯಾವ ರೀತಿಯಾದಂಥ ಬದಲಾವಣೆಯನ್ನ ಮಾಡ್ಕೊಂಡು ಬರ್ತಾರೆ, ಈಗಿರುವಂತ ತಪ್ಪುಗಳು ಆಗದ ರೀತಿಯಲ್ಲಿ, ಯಾವುದೇ ರೀತಿಯಾಗಿ ಸಾರ್ವಜನಿಕರಿಗೂ ಸಮಸ್ಯೆ ಆಗದ ರೀತಿಯಲ್ಲಿ, ಹಾಗೆ ನಮ್ಮಿಂದ ಬೇರೆಯವ್ರ ಸಮಸ್ಯೆ ಆಗದ ರೀತಿಯಲ್ಲಿ ಯಾವ ರೀತಿಯಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಆ ಮಾರ್ಗಸೂಚಿ ಬರುತ್ತೆ ಅನ್ನೋದಾಗಿ ನೋಡಬೇಕು. ನಾಳೆಯಿಂದ ನೋ ಪಾರ್ಕಿಂಗ್ನಲ್ಲಿ ವಾಹನ ನಿಲ್ಲಿಸಿದ್ರೆ ಕೇಸು, ಈ ಹಿಂದೆ ಕೂಡ ನಡೀತಾ ಇತ್ತು, ಇನ್ನು ಮುಂದೆ ಕೂಡ ನೋ ಪಾರ್ಕಿಂಗ್ನಲ್ಲಿ ವಾಹನ ನಿಲ್ಲಿಸಿದ್ರೆ ಕೇಸ್ ಬಿಡುತ್ತೆ. ಬ್ರೇಕ್ ಬಿದ್ದಿರೋದು ಟೋಯಿಂಗ್ಗೆ ಮಾತ್ರ, ಕೇಸ್ಗೆ ಅಲ್ಲ, ಫೈನ್ಗೂ ಅಲ್ಲ. ನೋ ಪಾರ್ಕಿಂಗ್ನಲ್ಲಿ ಪಾರ್ಕ್ ಮಾಡೋ ಹಾಗೆ ಇಲ್ಲ, ಅದು ಟೋಯಿಂಗ್ ಇದ್ರೂ ಇಲ್ಲದೇ ಇದ್ರೂ. ಸೊ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತಾ ಇರೋದು ಬೇಕಾಬಿಟ್ಟಿ ಪಾರ್ಕಿಂಗ್ ಮಾಡಿದ್ರಿಂದಾನೆ. ಕೆಲವೊಂದು ಬಾರಿ ಬೇಕಾಬಿಟ್ಟು ಪಾರ್ಕಿಂಗ್ ಮಾಡಿ ಹೋಗಿರ್ತೀರಾ ಆ ಒಂದು ಅನಿವಾರ್ಯಕ್ಕೆ, ಆಮೇಲೆ ಟೋಯಿಂಗ್ ವೆಹಿಕಲ್ ಬಂದು ಟೋ ಮಾಡ್ಕೊಂಡು ಹೋಗ್ಬಿಡುತ್ತೆ. ನೀವುಗಳು ಬಂದರೂ ಅವರು ಕೇರ್ ಮಾಡೋದಿಲ್ಲ, ಅದು ಅವ್ರಿಗಿರುವಂಥ ಬೇಜವಾಬ್ದಾರಿತನವನ್ನು ತೋರಿಸುತ್ತೆ. ಇನ್ನು ಮುಂದಿನ ಮಾರ್ಗಸೂಚಿ ಯಾವ ರೀತಿ ಸರಿಯಾಗಿ ಬರುತ್ತೆ ಅನ್ನೋದಾಗಿ ನೋಡೋಣ, ಜನಹಿತದ ಕಡೆಗೆ ಒಲವನ್ನು ಕೊಟ್ಟು. ಇನ್ನು ನೋ ಪಾರ್ಕಿಂಗ್ನಲ್ಲಿ ವಿಡಿಯೋ ಮಾಡಿ ಪೊಲೀಸರಿಂದಲೇ ಕೇಸ್ ಮಾಡಲಾಗುತ್ತೆ. ನೋ ಪಾರ್ಕಿಂಗ್ನಲ್ಲೇನಾದರೂ ನಿಮ್ಮ ಗಾಡಿ ಇದ್ದರೆ ವಿಡಿಯೋ ಮಾಡ್ತಾರೆ, ಅದು ಬಾಡಿ ಕ್ಯಾಮರಾ ಅನ್ನೋದಾಗಿಯೂ ಕೂಡ ಇದೆಯಂತೆ. ಸೊ ಅಲ್ಲಿ ಪೂರ್ಣವಾಗಿ ರೆಕಾರ್ಡ್ ಆಗುತ್ತೆ, ನೀವು ಎಲ್ಲಿ ಪಾರ್ಕಿಂಗ್ ಮಾಡಿದ್ರೆ ವೆಹಿಕಲ್ ನಂಬರ್ ಪ್ರತಿಯೊಂದು ಕೂಡ ದಾಖಲೆಗಳು ಇರುತ್ತೆ ಪೊಲೀಸ್ನವ್ರ ಹತ್ರ. ಸೊ ಅವರಿಂದಲೇ ಕೇಸ್ ಫಿಟ್ ಮಾಡಲಾಗುತ್ತೆ. ನೋ ಪಾರ್ಕಿಂಗ್ನಲ್ಲಿ ವಿಡಿಯೋ ಮಾಡ್ತಾರೆ, ಅನಂತರ ಕೇಸ್ ಹಾಕಲಾಗುತ್ತೆ. ಆಗಲೇ ಹೇಳಿದಾಗೆ ಪೊಲೀಸರ ಬಾಡಿ ಕ್ಯಾಮರಾದಲ್ಲಿ ಎಲ್ಲವೂ ಕೂಡ ಸರಿಯಾಗುತ್ತೆ. ಸೊ ಈ ರೀತಿಯಾದಂಥ ವ್ಯವಸ್ಥೆಗಳು ಕೂಡ ಬರ್ತಾ ಹೋಗುತ್ತೆ. ಟೋಯಿಂಗ್ ವ್ಯವಸ್ಥೆಯನ್ನ ಇನ್ನಷ್ಟು ಸುಧಾರಿಸುವ ಸಲುವಾಗಿ ಇನ್ನು 15 ದಿನಗಳ ಕಾಲ ಈಗಿರುವ ಖಾಸಗಿ ವಾಹನಗಳನ್ನ ಸ್ಥಗಿತ ಮಾಡಲಾಗಿದೆ. ನಾಳೆಯಿಂದ ಎಲ್ಲಿ ನೋ ಪಾರ್ಕಿಂಗ್ ಏರಿಯಾದಲ್ಲಿ ಯಾರಾದರೂ ಪಾರ್ಕ್ ಮಾಡಿದ್ರೆ ನಮ್ಮ ಪೊಲೀಸರು ಪ್ರಕರಣವನ್ನ ದಾಖಲಿಸ್ತಾರೆ, ಹಿಂದಿನಂತೆ ಅದು ಮುಂದುವರಿಯುತ್ತದೆ. ಹಾಗೇನೆ ಸುಮಾರು ನೋ ಪಾರ್ಕಿಂಗ್ ಬೋರ್ಡ್ಗಳು ನಮ್ಗೆ ಗೊತ್ತಾಗೋದಿಲ್ಲ ಅನ್ನುವಂಥದ್ದನ್ನ ಏನು ಹೇಳ್ತಾ ಇದ್ದಾರೆ. 50 ಮೀಟರ್ಗೆ ಒಂದು ಬೋರ್ಡ್ ಇತ್ತು ಇದುವರೆಗೆ, ಅದನ್ನ 25 ಮೀಟರ್ಗೆ ಒಂದು ಬೋರ್ಡ್ ಅನ್ನ ಹಾಕಲಿಕ್ಕೆ ವ್ಯವಸ್ಥೆ ಮಾಡಿದೆ. ಬೆಂಗಳೂರಿನ ಎಲ್ಲ ಭಾಗದಲ್ಲಿ ಆ ಬೋರ್ಡ್ಗಳನ್ನು ಸದ್ಯದಲ್ಲೇ ಅಳವಡಿಸುವಂಥ ಕೆಲಸ ಆಗ್ತದೆ. ಇನ್ನು 15 ದಿನಗಳ ಕಾಲ ಒಂದು ವೈಜ್ಞಾನಿಕವಾಗಿ ಟೋಯಿಂಗ್ ಮಾಡುವಂಥದ್ರ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ತೇವೆ. सर मुख्यवागी आरोप टोइंग गुत्तिगेदार पोलीस सिब्बंदी इवर रिलेटिव इंतवर हिन्नेलेयल्लि चर्चे आगिदे टेंडर कंडीशन नल्लि नीवु हेळिदंत एल्ल अंशगळन्न कुलंकुषವಾಗಿ ಪರಿಶೀಲನೆ ಮಾಡಿ ಅದನ್ನ ಕ್ರಮಕ್ಕೆ